ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯಾ ಮಳೆ. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಅಂತಿಮ ಹಂತಕ್ಕೆ ಬಂದಿದೆ. ಇಲ್ಲಿವರೆಗೂ ಬಂದಿರುವ ಫಲಿತಾಂಶದ ಪ್ರಕಾರ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ, ಪಂಜಾಬ್ನಲ್ಲಿ ಆಮ್ ಆದ್ಮಿ ಸರ್ಕಾರ ರಚನೆ ಫೈನಲ್ ಆಗಿದೆ. ಹಾಗಾದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ, ಉತ್ತರ ಪ್ರದೇಶದಲ್ಲಿ 403 ಸ್ಥಾನ ಇರುವಂತದ್ದು, ಅದರಲ್ಲಿ ಮ್ಯಾಜಿಕ್ ನಂಬರ್ ಇರುವಂತದ್ದು 202. ಪಕ್ಷ 2017 2022 ರ ವ್ಯತ್ಯಾಸವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಉತ್ತರ ಪ್ರದೇಶದಲ್ಲಿ 312 ಸೀಟನ್ನ ಗೆಲ್ಲಲಾಗಿತ್ತು. 257ರಲ್ಲಿ 55 ಮೈನಸ್ ಆಗಿರುವಂತದ್ದು. ಎಸ್ಪಿ 47 ಸ್ಥಾನಗಳನ್ನು ಪಡ್ಕೊಂಡಿತ್ತು, ಈಗ 124 ಸ್ಥಾನಗಳನ್ನು ಪಡ್ಕೊಂಡಿದೆ. ಅಂದರೆ 74 ಸ್ಥಾನಗಳಲ್ಲಿ ಹೆಚ್ಚಾಗಿ ವಿಜಯಶಾಲಿ ಆಗಿರುವಂಥದ್ದು. ಇನ್ನು ಕಾಂಗ್ರೆಸ್ ಕಳೆದ ಬಾರಿ 7 ಸ್ಥಾನಗಳನ್ನು ಪಡ್ಕೊಂಡಿತ್ತು, ಆದರೆ ಈ ಬಾರಿ ಕೇವಲ 2 ಸ್ಥಾನಗಳಿಗಷ್ಟೇ ತೃಪ್ತಿ ಪಡ್ಕೊಳ್ಬೇಕಾಗಿದೆ. ಅಂದರೆ ಇಲ್ಲಿ 5 ಸ್ಥಾನಗಳು ಕಾಂಗ್ರೆಸ್ ಪಾಲಿಗೆ ಲಾಸ್ ಆಗಿರುವಂಥದ್ದು. ಬಿಎಸ್ಪಿ ಕಳೆದ ಬಾರಿ 9 ಸ್ಥಾನಗಳನ್ನು ಪಡ್ಕೊಂಡಿತ್ತು, ಈ ಸಲ 1ಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗಿದೆ. ಅಂದರೆ ಇಲ್ಲಿ 8 ಕ್ಷೇತ್ರಗಳಲ್ಲಿ ಬಿಎಸ್ಪಿ ಸೋಲನ್ನು ಈ ಬಾರಿ ಅನುಭವಿಸಿರುವಂಥದ್ದು. ಅಂದರೆ ಇತರೆ ನಾವು ನೋಡೋದಾದರೆ ಕಳೆದ ಬಾರಿ 3 ಇತ್ತು, ಈ ಬಾರಿ 1 ಆಗಿರುವಂಥದ್ದು. ಅಂದರೆ ಈಗ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ನಿಲ್ಲುವಂಥವರು ಕೇವಲ ಈ ಬಾರಿ ಒಬ್ಬರೇ ಗೆದ್ದಿರುವಂಥದ್ದು. ಇನ್ನು ಪಂಜಾಬ್ನಲ್ಲಿರುವಂಥದ್ದು 117 ಸ್ಥಾನ, ಮ್ಯಾಜಿಕ್ ನಂಬರ್ ಇಲ್ಲಿ 59 ಸ್ಥಾನ. ಸೊ 2017 2022 ವ್ಯತ್ಯಾಸವನ್ನು ನಾವು ನೋಡುತ್ತಾ ಹೋಗೋದಾದರೆ, ಎಎಪಿ 20 ಸ್ಥಾನಗಳನ್ನು ಕಳೆದ ಬಾರಿ ಪಡ್ಕೊಂಡಿತ್ತು, ಆದರೆ ಈ ಬಾರಿ 92 ಸ್ಥಾನಗಳನ್ನು ಕ್ಷೇತ್ರಗಳಲ್ಲಿ ಗೆದ್ದಿರುವಂಥದ್ದು. ಅಂದರೆ 72 ಕ್ಷೇತ್ರಗಳಿಗೂ ಹೆಚ್ಚು ಕ್ಷೇತ್ರಗಳಲ್ಲಿ ಎಎಪಿ ಈ ಬಾರಿ ವಿಜಯಶಾಲಿಯಾಗಿದೆ. ಕಾಂಗ್ರೆಸ್ 77 ಸೀಟ್ಗಳನ್ನು ಪಡ್ಕೊಂಡಿತ್ತು, ಆದರೆ ಈ ಬಾರಿ 18 ಸ್ಥಾನಗಳಿಗಷ್ಟೇ ತೃಪ್ತಿ ಪಟ್ಕೊಳ್ಳುವಂತಾಗಿದೆ. ಅಂದರೆ ಇಲ್ಲಿ 59 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನು ಅನುಭವಿಸಿದೆ. ಏನು ಅಕಾಲಿ ದಳ 15 ಕ್ಷೇತ್ರಗಳನ್ನು ಗೆದ್ದಿತ್ತು ಕಳೆದ ಬಾರಿ, ಈ ಬಾರಿ ಕೇವಲ 4 ಸೀಟ್ಗಳನ್ನಷ್ಟೇ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಅಂದರೆ 11 ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸಿರುವಂಥದ್ದು. ಇನ್ನು ಬಿಜೆಪಿ 3ರಲ್ಲಿ ಗೆದ್ದಿತ್ತು, ಆದರೆ ಈ ಬಾರಿ ಕೇವಲ 2 ಕ್ಷೇತ್ರಗಳಲ್ಲಷ್ಟೇ ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿದೆ. ಇನ್ನು ಇತರೆ 2 ಕಳೆದ ಬಾರಿ, ಈ ಬಾರಿ ಕೇವಲ 1 ಸೀಟ್ ಬಂದಿರುವಂಥದ್ದು. ಇನ್ನು ಗೋವಾದ ವಿಚಾರಕ್ಕೆ ಬರೋದಾದರೆ, 40 ಕ್ಷೇತ್ರಗಳಲ್ಲಿ ಇರುವಂಥದ್ದು ಮ್ಯಾಜಿಕ್ ನಂಬರ್ 21. ಸೊ 2017 ಹಾಗೆ 22ರ ವ್ಯತ್ಯಾಸವನ್ನು ನಾವು ನೋಡ್ತಾ ಹೋಗೋದಾದರೆ, ಬಿಜೆಪಿ 13 ಸ್ಥಾನಗಳನ್ನು ಪಡ್ಕೊಂಡಿತ್ತು, ಈ ಬಾರಿ 20 ಸ್ಥಾನಗಳನ್ನು ಗೋವಾದಲ್ಲಿ ಪಡ್ಕೊಂಡಿದೆ. ಅಂದರೆ 7 ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಈ ಬಾರಿ ಗೆಲುವನ್ನು ಸಾಧಿಸಿರುವಂಥದ್ದು. ಕಾಂಗ್ರೆಸ್ 17 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಕಳೆದ ಬಾರಿ, ಈ ಬಾರಿ 11 ಕ್ಷೇತ್ರಗಳಿಗಷ್ಟೇ ತೃಪ್ತಿ ಪಡ್ಕೊಳ್ಬೇಕಾಗಿದೆ. ಅಂದರೆ ಇಲ್ಲಿ 6 ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸಿರುವಂಥದ್ದು. ಎಪಿ 0 ಇತ್ತು, ಈ ಬಾರಿ 2 ಸ್ಥಾನಗಳನ್ನು ಪಡ್ಕೊಂಡಿದೆ ಎಪಿ ಗೋವಾದಲ್ಲಿ. ಟಿಎಂಸಿ 3 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಗೆದ್ದಿತ್ತು, ಈ ಬಾರಿ 2 ಕ್ಷೇತ್ರ, ಅಂದರೆ 1 ಕ್ಷೇತ್ರ ಇಲ್ಲಿ ಈ ಬಾರಿ ಮೈನಸ್ ಆಗಿರುವಂಥದ್ದು. ಇತರೆ 7 ಜನ ಗೆದ್ದಿದ್ರು, ಆದರೆ ಈ ಬಾರಿ 5 ಜನರು ಗೆದ್ದಿದ್ದಾರೆ. ದೇಶದ ರಾಜಕೀಯ ದಿಕ್ಸೂಚಿ ಬದಲಿಸುತ್ತೆ ಅಂತಿದ್ದ ಪಂಚ ರಾಜ್ಯಗಳಲ್ಲಿ ಮೋದಿ ಮೇನಿಯಾ ಮೊಳಗಿದೆ. ಕಾಂಗ್ರೆಸ್ 5 ರಾಜ್ಯಗಳಲ್ಲೂ ಧೂಳಿಪಟ ಆಗಿದ್ರೆ, ಪಂಜಾಬ್ನಲ್ಲಿ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಕಮಾಲ್ ಮಾಡಿದೆ. 5 ರಾಜ್ಯಗಳಲ್ಲೂ ಘಟಾನುಘಟಿ ನಾಯಕರೇ ಸೋತು ಮನೆ ಸೇರಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮತ್ತೆ ಯೋಗಿ ಮೋದಿ ಮೋಡಿ. ಉತ್ತರಾಖಂಡ್, ಮಣಿಪುರ, ಗೋವಾದಲ್ಲೂ ಮೋದಿ. ಉತ್ತರ ಪ್ರದೇಶದಲ್ಲಿ ಮತ್ತೆ ಪ್ರಧಾನಿ ಮೋದಿ ಮೋಡಿ ಮಾಡಿದ್ದಾರೆ. 24 ಚುನಾವಣಾ ರ್ಯಾಲಿ, 4 ವರ್ಚುವಲ್ ಸಭೆ ನಡೆಸಿದ್ರು ಪ್ರಧಾನಿ ಮೋದಿ. 800ಕ್ಕೂ ಹೆಚ್ಚು ರ್ಯಾಲಿಗಳು, ಸಮಾವೇಶಗಳಲ್ಲಿ ಯೋಗಿ ಆದಿತ್ಯನಾಥ್ ಧೂಳೆಬ್ಬಿಸಿದ್ರು. ಯೋಗಿ ಉಪಯೋಗಿ ಬಹುಪಯೋಗಿ ಅನ್ನೋ ಸಾಲು, ಕುಟುಂಬ ರಾಜಕಾರಣ ತಿರಸ್ಕರಿಸಿ ಅನ್ನೋ ಮೋದಿ ಕರೆಗೆ ಉತ್ತರ ಪ್ರದೇಶದ ಜನ ಜೈಕಾರ ಹಾಕಿ 2ನೇ ಸಲ ಸರ್ಕಾರ ರಚನೆಗೆ ಅವಕಾಶ ನೀಡಿದ್ದಾರೆ. ಕಾಂಟ್ರವರ್ಸಿ ಕ್ಷೇತ್ರಗಳಲ್ಲೂ ಯೋಗಿ ದರ್ಬಾರ್. ಲಖೀಂಪುರ್ ಖೇರಿ ಕ್ಷೇತ್ರ ರೈತರ ಮೇಲೆ ಕಾರು ಹರಿಸಿದ್ದು ಪ್ರತಿಭಟನೆಗಳಾಗಿದ್ದ ಕ್ಷೇತ್ರ. ಇದೇ ಕ್ಷೇತ್ರದಲ್ಲಿ ಬಿಜೆಪಿ ಯೋಗೇಶ್ ವರ್ಮಾ ಗೆದ್ದಿದ್ದಾರೆ.
ಕನ್ನೌಜ್ ಕ್ಷೇತ್ರ ಸಮಾಜವಾದಿ ಪಕ್ಷದ ಆಪ್ತರು ಮತ್ತು ಪರ್ಫ್ಯೂಮ್ ಕಂಪನಿ ಮಾಲೀಕರಿಗೆ ಐಟಿ ಸಿಬಿಐ ಇಡಿ ದಾಳಿ ನಡೆಸಿ ಶಾಕ್ ಕೊಟ್ಟಿತ್ತು. ದಾಳಿ ವೇಳೆ 194 ಕೋಟಿ ಕ್ಯಾಶ್ ಸಿಕ್ಕಿತ್ತು. ಇದೇ ಕ್ಷೇತ್ರದಲ್ಲಿ ಬಿಜೆಪಿ ಅಸೀಂ ವರುಣ್ ಗೆದ್ದಿದ್ದಾರೆ. ಕೋಮು ಗಲಭೆಯಾಗಿ 62 ಜನ ಪ್ರಾಣ ಹೋಗಿದ್ದ ಮುಜಾಫರ್ ನಗರದ ಕ್ಷೇತ್ರದಲ್ಲಿ ಬಿಜೆಪಿ ಕಪಿಲ್ ದೇವ್ ಅಗರ್ವಾಲ್ ಗೆದ್ದಿದ್ರೆ ದಲಿತ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಸುದ್ದಿಯಾಗಿದ್ದ ಪ್ರಿಯಾಂಕಾ ಗಾಂಧಿಯನ್ನೇ ಗೃಹ ಬಂಧನದಲ್ಲಿಟ್ಟಿದ್ದ ಉನ್ನಾವೋ ಕ್ಷೇತ್ರದಲ್ಲೂ ಬಿಜೆಪಿಯ ಪಂಕಜ್ ಗುಪ್ತಾ ಗೆದ್ದಿದ್ದಾರೆ. ಇನ್ನು 19 ವರ್ಷದ ಯುವತಿ ಮೇಲೆ ಅತ್ಯಾಚಾರ ಆಗಿ ದೇಶಾದ್ಯಂತ ಸುದ್ದಿಯಾಗಿದ್ದ ಹತ್ರಾಸ್ ಕ್ಷೇತ್ರದಲ್ಲೂ ಬಿಜೆಪಿಯ ಅಂಜುಲಾ ಸಿಂಗ್ ಗೆಲುವು ಕಂಡಿದ್ದಾರೆ. ಬರೀ ಉತ್ತರ ಪ್ರದೇಶದಲ್ಲಷ್ಟೇ ಅಲ್ಲ, ಮೋದಿ ಹವಾ ಮತ್ತೆ ಉತ್ತರಾಖಂಡದಲ್ಲಿ ಧೂಳೆಬ್ಬಿಸಿದೆ. ಮಣಿಪುರದಲ್ಲಿ ಮತಗಳನ್ನಾಗಿ ಪರಿವರ್ತಿಸಿದೆ. ಗೋವಾದಲ್ಲಿ ಮೋದಿ ಹವಾ ಘರ್ಜಿಸಿತು. 4 ರಾಜ್ಯಗಳಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ರಚನೆಯಾಗ್ತಾ ಇದೆ. ಇನ್ನು ಪಂಜಾಬ್ನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನೇ ಗುಡಿಸಿ ಗುಂಡಾಂತರ ಮಾಡಿ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತಿದೆ. 5 ರಾಜ್ಯಗಳಲ್ಲಿ ಸರ್ಕಾರ ರಚಿಸ್ತೀವಿ ಅಂತ ಮಾತಲ್ಲೇ ಬೀಗ್ತಾ ಇದ್ದ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಪಕ್ಷಗಳು ಮಖಾಡೆ ಮಲಗಿವೆ. राज्य में पहली बार कोई पार्टी लगातार दूसरी बार सत्ता में आई है, यानी सीमा से सटा एक पहाड़ी राज्य, एक समुद्र तटीय राज्य और एक मां गंगा का विशेष आशीर्वाद प्राप्त एक राज्य और पूर्वोत्तर सीमा पर एक राज्य भाजपा को चारों दिशाओं से आशीर्वाद मिला है. जनता जनार्दन का विश्वास जीतने में सफल रहे. आज पूरे देश के अंदर उत्तर प्रदेश, उत्तराखंड, मणिपुर और गोवा में भारतीय जनता पार्टी की प्रचंड बहुमत की सरकार बनने जा रही है. अभिनंदन करता हूं जिनके नेतृत्व में भारतीय जनता पार्टी प्रचंड बहुमत के साथ. इतना बड़ा बहुमत, ये डर भी लगता है. लोगों ने बड़ी उम्मीदें जताई है, लोगों ने बड़ा विश्वास किया है. इस विश्वास को हमें टूटने नहीं देना, सबको पूरा करना है. ಹಾಗಾದ್ರೆ ಪಂಚರಾಜ್ಯಗಳಲ್ಲಿ 4 ರಾಜ್ಯ ಬಿಜೆಪಿಗೆ ದಕ್ಕಲು ಕಾರಣ ಏನು? ಆಮ್ ಆದ್ಮಿ ಪಂಜಾಬ್ನಲ್ಲಿ ಕಮಾಲ್ ಮಾಡಿದ ಹೇಗೆ? ಕಾಂಗ್ರೆಸ್ ಮಖಾಡೆ ಮಲಗಿದ ಹೇಗೆ ಅಂತ ನೋಡೋಣ. ಉತ್ತರ ಪ್ರದೇಶದಲ್ಲಿ ಮತ್ತೆ ಮೋದಿ ಯೋಗಿ ಜೋಡೆತ್ತಿನ ಜಾದು ಗೆದ್ದಿದೆ. ಡಬಲ್ ಇಂಜಿನ್ ಅಭಿವೃದ್ಧಿ ಅಜೆಂಡಾ ಗೆದ್ದಿದೆ. ಗೂಂಡಾರಾಜ್ ಮುಕ್ತ ಕಾನೂನು ಸುವ್ಯವಸ್ಥೆ ಅಸ್ತ್ರ, ಕೇಸರಿ ಅಲೆ, ಹಿಂದುತ್ವದ ಮಹಾ ಅಲೆ, ಕೊರೋನಾ 2ನೇ ಅಲೆ ನಿರ್ವಹಣೆ ಗೆಲುವು ತಂದುಕೊಟ್ಟಿದೆ. ಉತ್ತರಾಖಂಡ್ನಲ್ಲಿ ಯುವ ನಾಯಕ ಪುಷ್ಕರ್ಗೆ ಸಿಎಂ ಪಟ್ಟ ಕೊಟ್ರು. ಗೋವಾದಲ್ಲಿ ಟಿಎಂಸಿ ಎಎಪಿ ಸ್ಪರ್ಧೆಯಿಂದ ಮತ ವಿಭಜನೆಯಾಯಿತು. ಬಿಜೆಪಿ ಮುಂದೆ ಗೋವಾದಲ್ಲಿ ಪ್ರತಿಪಕ್ಷಗಳಿಗೆ ಅಭ್ಯರ್ಥಿಗಳ ಕೊರತೆ ಎದುರಾಯಿತು. ಮಣಿಪುರದಲ್ಲಿ ಮೋದಿಯ ಡಬಲ್ ಇಂಜಿನ್ ಅಜೆಂಡಾ ವರ್ಕೌಟ್ ಆಯಿತು. ಎಲ್ಲಾ ಕಡೆಯೂ ಕಾಂಗ್ರೆಸ್ನ ಅತಿಯಾದ ಆತ್ಮವಿಶ್ವಾಸವೇ ಸೋಲಿಗೆ ಕಾರಣವಾಯಿತು. ಪಂಜಾಬ್ನಲ್ಲಿ ಕೇಜ್ರಿವಾಲ್ ಕಮಾಲ್ ಮಾಡಿದ್ದಾರೆ. ದೆಹಲಿ ಅಭಿವೃದ್ಧಿ ಮಾಡೆಲ್ ಪ್ರಚಾರ, ಕ್ಲೀನ್ ಹ್ಯಾಂಡ್ ಸಿಎಂ ಅಭ್ಯರ್ಥಿ ಘೋಷಣೆ, ಕಾಂಗ್ರೆಸ್ ವಿರೋಧಿ ಅಲೆ, ಆಂತರಿಕ ಕಚ್ಚಾಟ, ಉದ್ಯೋಗ ಭರವಸೆಯ ಮಹಾಮಂತ್ರದಿಂದ ಯುವ ಮತ್ತು ಮಹಿಳಾ ಮತದಾರರ ಬೆಂಬಲ ಸಿಕ್ಕಿದ್ದು ಪಂಜಾಬ್ನಲ್ಲಿ ಆಮ್ ಆದ್ಮಿಗೆ ಗೆಲುವು ತಂದಿದೆ. ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ಮೋದಿ ಜನಪ್ರಿಯತೆ ಅಲೆ ಆಬಾಧಿತ ಅನ್ನೋ ಸಂದೇಶ ದೇಶಕ್ಕೆ ಸಿಕ್ಕಿದೆ. ಬಿಜೆಪಿ ಪಕ್ಷದ ಮೇಲಿನ ಹಿಡಿತ ಮುಂದುವರಿಯಲಿದೆ. ಮೋದಿ ಸರ್ಕಾರಕ್ಕೆ ಜನ ಮತ್ತೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. 2024ರಲ್ಲೂ ಮತ್ತೆ ಮೋದಿ ಸರ್ಕಾರ ಅನ್ನೋ ಕೂಗು ಶುರುವಾಗಿದ್ದು ಮೋದಿ ವಿರುದ್ಧದ ಪ್ರತಿಪಕ್ಷಗಳ ಮೈತ್ರಿಕೂಟ ಕನಸು ಭಗ್ನವಾಗಿದೆ. ಐದು ರಾಜ್ಯಗಳಲ್ಲೂ ಪ್ರತಿಪಕ್ಷ ಸ್ಥಾನಕ್ಕೂ ಬೇಕಾಗಿರುವ ಅದೃಷ್ಟ ಸಂಖ್ಯೆ ಸಿಗದ ಕಾಂಗ್ರೆಸ್ನಲ್ಲೀಗ ರಾಹುಲ್ ಗಾಂಧಿ ನಾಯಕತ್ವ ಮತ್ತಷ್ಟು ದುರ್ಬಲ ಆಗಿದೆ ಅನ್ನೋ ಮಾತುಗಳು ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವದ ಕೂಗು ಹೆಚ್ಚಾಗ್ತಾ ಇದೆ. ಘಟಾನುಘಟಿಗಳೇ ಪಕ್ಷ ಬಿಟ್ಟರೂ ಸುಮ್ಮನಿದ್ರು. ಅಗತ್ಯ ಇದ್ದಾಗಷ್ಟೇ ಹಿಂದುತ್ವ ಅಜೆಂಡಾ ಬಳಸಿದ್ದು ದೊಡ್ಡ ಹಿನ್ನಡೆ ಸೃಷ್ಟಿಸಿದೆ. ಇನ್ನು ಮೋದಿ ವರ್ಚಸ್ಸಿನ ಮುಂದೆ ಪ್ರಿಯಾಂಕಾ ಗಾಂಧಿ ವರ್ಚಸ್ಸು ಮಂಕಾಗಿದ್ದು ಕಾಂಗ್ರೆಸ್ನ ಸೋಲಿಗೆ ಕಾರಣ. 5 ರಾಜ್ಯಗಳ ಫಲಿತಾಂಶದಿಂದ ಬಿಜೆಪಿಯವರು ಹಿಗ್ಗದೆ ಕುಗ್ಗದೆ ಕೆಲಸ ಮಾಡಿದ್ರೆ 2024ರ ಮಹಾಭಾರತ ಚುನಾವಣೆಗೆ ದೊಡ್ಡ ದಿಕ್ಸೂಚಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
ब्यूरो रिपोर्ट न्यूज 18 कन्नड़ा। पंचराज्य सोलू कांग्रेस अधपतन हा हाउ राजकीय विश्लेषक नूर वर्षवाद कांग्रेस अधिकार बर निजवा संसत् मोदी जिस प्रकार से आप बोलते हैं जिस प्रकार से मुद्दों से जुड़ते हैं ऐसा लगता है कि आपने मन बना लिया है कि 100 साल तक सत्ता में नहीं आना है। फेब्रवरी 7 रंदु प्रधानी मोदी लोकसभेयल्लि आडिद मातिदु नूरु वर्षवादरू नीवु अधिकारक्के बरल्ल अंदिद्रु इवत्तिन पंचराज्यगळ फलितांशगळिंद मोदी आडिद मातु हेच्चु कम्मि निजवागिदे अन्सुत्ते कांग्रेस मुक्त भारत माडुत्तीवि अन्नो बीजेपी अवर वाग्दानद समय हत्तिर बर्तिदे इवत्तिन फलितांशद बळिक उत्तर प्रदेशद जन 98% तिरस्कार माडिद्दारे ಗೋವಾದಲ್ಲಿ 76% ಜನರಿಂದ ತಿರಸ್ಕಾರ ಆಗಿದೆ ಪಂಜಾಬ್ನಲ್ಲಿ 77% ಜನರಿಂದ ತಿರಸ್ಕಾರ ಆಗಿದ್ರೆ ಮಣಿಪುರದಲ್ಲಿ 83% ಉತ್ತರಾಖಂಡ್ನಲ್ಲಿ 62% ಜನ ಕಾಂಗ್ರೆಸ್ಗೆ ಮತ ಹಾಕಿಲ್ಲ ಇನ್ನು ಛತ್ತೀಸ್ಗಢದಲ್ಲಿ ಬಹುಮತದ ಸರ್ಕಾರ ಇದ್ದರೂ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಶೇಕ್ ಆಗ್ತಿದೆ ಮಹಾರಾಷ್ಟ್ರದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ರಾಜಸ್ಥಾನದಲ್ಲಿ ಮೈತ್ರಿ ಇದ್ದರೂ ಹಿಡಿತಾ ಇಲ್ಲ ಜಾರ್ಖಂಡ್ನಲ್ಲಿ ಮೈತ್ರಿ ಕಡಿದುಕೊಳ್ಳುವ ಭಯ ಕಾಂಗ್ರೆಸ್ಗೆ ಕಾಡ್ತಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಕಚ್ಚಾಟ ತೀವ್ರವಾಗಿದೆ ಅಮೇಥಿ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭೆಗಳಲ್ಲೂ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ ನೆಕ್ಸ್ಟ್ ವೈನಾಡು ಕ್ಷೇತ್ರದಲ್ಲೂ ರಾಹುಲ್ ಸೋಲಿಸಲು ಬಿಜೆಪಿ ಪಣತೊಟ್ಟಿದ್ದು ಗಾಂಧಿ ಫ್ಯಾಮಿಲಿ ಮುಕ್ತ ಪಾರ್ಲಿಮೆಂಟ್ಗೆ ತಯಾರಿ ನಡೆಯುತ್ತಿದೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಧೂಳಿಪಟ ಆಗುತ್ತಾ ನೆಕ್ಸ್ಟ್ ನಂಬರ್ ಕಾಂಗ್ರೆಸ್ ಮುಳುಗೋದು ಎಲ್ಲಾದರೂ ಇದ್ರೆ ಅದು ಕರ್ನಾಟಕದಲ್ಲಿ ಬರೆದಿಟ್ಕೊಳ್ಳಿ ಕಾಂಗ್ರೆಸ್ ನಾಯಕರು ಗೋವಾಕ್ಕೆ ಹೋಗಿರು ಸರ್ಕಾರ ಮಾಡಕ್ಕೆ ಪರಿಸ್ಥಿತಿ ಕಾಲಗುಣ ಸರಿಯಿಲ್ಲ ಅವ್ರ ಪಕ್ಷದ ಎಂಎಲ್ಎಗಳನ್ನ ಅವ್ರ ರಾಜ್ಯದಲ್ಲೇ ಉಳಿಸ್ಕೊಳ್ಳಕ್ಕಾಗಲ್ಲ ಗೋವಾಕ್ಕೆ ಬಂದು ಏನು ಮಾಡ್ತಾರೆ ಮೀನು ತಿಂದು ಹೋಗ್ಬೇಕಷ್ಟೇ ಏನು ಮಾಡ್ತಾರೆ ಬೇರೆ ಗೋವಾಕ್ಕೆ ಬಹುಶಃ ಕಾಂಗ್ರೆಸ್ ಎಲ್ಲ ಕಡೆ ಧೂಳಿಪಟಾಗಿರುವಂಥದ್ದು ಅವರಿಗೆ ನೆಲೆ ಇಲ್ಲದಂತಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಪ್ರಧಾನಿ ಮೋದಿ ಪಂಚರಾಜ್ಯ ಚುನಾವಣೆ ಪ್ರಚಾರದುದ್ದಕ್ಕೂ ಕುಟುಂಬ ರಾಜಕೀಯ ತಿರಸ್ಕರಿಸಿ ಅಂತ ಕರೆಕೊಟ್ಟಂತೆ 5 ರಾಜ್ಯಗಳಲ್ಲೂ ಕಾಂಗ್ರೆಸ್ ತಿರಸ್ಕೃತವಾಗಿದೆ ಈ ವರ್ಷ ಕೊನೆಯಲ್ಲಿ ನಡೆಯುವ ಹಿಮಾಚಲ ಪ್ರದೇಶ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ 2023ರಲ್ಲಿ ನಡೆಯುವ ಕರ್ನಾಟಕ ಮತ್ತು ರಾಜಸ್ಥಾನ ಎಲೆಕ್ಷನ್ನಲ್ಲೂ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ ಬಹುಶಃ ಕಾಂಗ್ರೆಸ್ ಎಲ್ಲ ಕಡೆ ಧೂಳಿಪಟ ಆಗಿರುವಂಥದ್ದು ಅವರಿಗೆ ನೆಲೆ ಇಲ್ಲದಂತಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಮ್ಮ ಶಿವಕುಮಾರ್ ಅವರು ಗೋವಾಕ್ಕೆ ಹೋಗಿದ್ದಾರೆ ಗೋವಾದಲ್ಲಿ ಸರ್ಕಾರ ರಚನೆ ಮಾಡ್ತೇವೆ ಅನ್ನೋ ಭ್ರಮೆನಲ್ಲ ಹೋದ್ರು ಈಗ ಅಲ್ಲಿರುವಂಥ ಶಾಸಕರನ್ನು ಏನಾದರೂ ಹಿಡಿದಿಟ್ಕೊಳ್ಳೋಕೆ ಏನು ಬೇಕೋ ಪ್ರಯತ್ನ ಮಾಡುವಂಥ ಪ್ರಯತ್ನ ಮಾಡ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥ ದುಸ್ಥಿತಿಗೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಇದರ ಪರಿಣಾಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ 130-140 ಸೀಟ್ ಗೆಲ್ಲೋದಕ್ಕೆ ಇದೊಂದು ನಾಂದಿ ಆಗುತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲವನ್ನ ನಾವು ಮಾಡ್ತೇವೆ ನರೇಂದ್ರ ಮೋದಿ ಆಡಳಿತದ ಪೂರ್ವ ಮತ್ತು ನರೇಂದ್ರ ಮೋದಿ ಆಡಳಿತದ ನಂತರ ಅನ್ನತಕ್ಕಂಥ ಬರತಕ್ಕಂಥ ಕಾಲಘಟ್ಟಗಳಿದೆ ಹಾಗಾಗಿ ಮೋದಿ ಯುಗ ಪ್ರಾರಂಭ ಆಗಿದೆ ಅಧಿಕಾರ ಇರತಕ್ಕಂಥ ಪಂಜಾಬ್ನಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಂಡಿದೆ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಇನ್ನೊಬ್ಬರು 2 ಸಾರಿ ದಾಡಿ ಅಂತ ತಿರುಗಿಸ್ತಾರೆ ಶಾಲೆ ಯಾಕೆ ಕೊಡುತ್ತಾರೆ ಅವರು ಬೊಮ್ಮಾಯಿ ವಿರುದ್ಧ ಕೊಡಿಸೋದಲ್ಲ ಅವರು ಅಧ್ಯಕ್ಷರ ವಿರುದ್ಧ ಕೊಡುವುದು ಇನ್ನೊಬ್ಬರು ದಾಡಿ ಅಂತ ತಿರುಗಿಸೋದು ಯಾಕೆ ಬೊಮ್ಮಾಯಿಯವರನ್ನು ನಿಲ್ಲಿಸ್ಲಿಕ್ಕಲ್ಲ ಸಿದ್ದರಾಮಯ್ಯನನ್ನು ಮುಂದಿನ ಚುನಾವಣೆಯಲ್ಲಿ ಹೇಗೆ ಹೊರಗಿಡುವುದು ಬಿಜೆಪಿ ನಾಯಕರು ಭವಿಷ್ಯ ನುಡಿದಂತೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳಾಗ್ತಿವೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಸಿಎಂ ಕುರ್ಚಿಗೆ ಫೈಟ್ ನಡೆಯುತ್ತಿದೆ ಪರಮೇಶ್ವರ್ ಎಂಬಿ ಪಾಟೀಲ್ ಕೂಡ ಟವೆಲ್ ಹಾಕಿದ್ದಾರೆ ಯುವ ಕಾಂಗ್ರೆಸ್ನಲ್ಲೂ ಗದ್ದಲ ಗಲಾಟೆಗಳಾಗ್ತಿವೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋಕೆ 16 ಕಾಂಗ್ರೆಸ್ ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ ಪಕ್ಷ ಸಂಘಟನೆಗಿಂತ ವೈಯಕ್ತಿಕ ವರ್ಚಸ್ಸಿಗೆ ಕಾಂಗ್ರೆಸ್ ನಾಯಕರು ಬೆಲೆ ಕೊಡುತ್ತಿದ್ದಾರೆ ಒಬ್ಬರು ಹಿಂದೂ ಅಂತಾರೆ ಇನ್ನೊಬ್ಬರು ಮುಸ್ಲಿಂ ಕ್ರೈಸ್ತ ಅಂತಾರೆ ಇನ್ನು ಕೆಲವರು ದಲಿತ ಲಿಂಗಾಯತ ಆ ಜಾತಿ ಈ ಜಾತಿ ಅಂತ ಬಿಂಬಿಸಿಕೊಳ್ಳುತ್ತಿದ್ದಾರೆ ಇದೆಲ್ಲ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಹಿನ್ನಡೆ ಆಗ್ತಿದ್ದು ಸ್ವಯಂಕೃತ ಅಪರಾಧ ಅಂತ ಕಾಂಗ್ರೆಸ್ನವರೇ ಹೇಳುತ್ತಿದ್ದಾರೆ ಯುಪಿ ಇರ್ಬೋದು ಅಥವಾ ಉತ್ತರಾಖಂಡ್ ಇರ್ಬೋದು ಈ ಮೂರು ಕಡೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಪಂಜಾಬಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿತ್ತು ನಮ್ಮ ತಪ್ಪುಗಳಿಂದ ಸ್ವಯಂಕೃತ ಅಪರಾಧಗಳಿಂದ ನಾವು ಪಂಜಾಬನ್ನು ಕಳ್ಕೊಂಡ್ವಿ ಅದನ್ನು ನಾವು ಒಪ್ಕೊಳ್ತೀವಿ ಉತ್ತರಾಖಂಡದಲ್ಲಿ 3 ಸಲ ಮುಖ್ಯಮಂತ್ರಿ ಬದಲಿಸಿದ್ರು ಬಿಜೆಪಿ ಗೆದ್ದಿದೆ ಕರ್ನಾಟಕದಲ್ಲೂ ಅದೇ ತರ ಆಗಬಹುದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕುರ್ಚಿ ಕಚ್ಚಾಟ ಬಿಟ್ಟು ಒಂದಾಗಿದ್ದೇ ಆದರೆ ಕಾಂಗ್ರೆಸ್ ಉಸಿರಾಡುತ್ತೆ ಇಲ್ಲಾಂದ್ರೆ ಕರ್ನಾಟಕದಲ್ಲೂ ಕಾಂಗ್ರೆಸ್ಗೆ ಉಳಿಗಾಲ ಇರಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ನಾಲ್ಕು ರಾಜ್ಯಗಳಲ್ಲಿ ಕೇಸರಿ ಕಮಾಲ್ ಮಾಡ್ತಿದ್ದಂಗೆ ದೆಹಲಿ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ
ಪ್ರಧಾನಿ ಮೋದಿಗೆ ಬಿಜೆಪಿ ನಾಯಕರು ಗೌರವ ಸಲ್ಲಿಸಿದರು. ಇದೇ ವೇಳೆ ಮೋದಿ ವಿಜಯ ಭಾಷಣ ಮಾಡಿದರು, ಜೊತೆಗೆ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಸಿಟ್ಟನ್ನ ಹೊರಹಾಕಿದರು. जनता का पूरा समर्थन रहा है, माननीय प्रधानमंत्री जी का राष्ट्रीय अध्यक्ष जी और सभी पूर्व राष्ट्रीय अध्यक्ष जी स्वागत और अभिनंदन कर रहे हैं. भारत में परिवारवादी राजनीति का ये मेरे शब्द लिख करके रखिए दोस्तों, एक न एक दिन ऐसा आएगा जब भारत में परिवारवादी राजनीति का सूर्यास्त ये देश के नागरिक करके रहेंगे. भ्रष्टाचार करने वालों पर कड़ी कार्रवाई होनी चाहिए कि नहीं होनी चाहिए, ये भ्रष्टाचार रूपी दिमाग देश में से नष्ट होनी चाहिए कि नहीं होनी चाहिए. साथियों, हमारे देश में भ्रष्टाचार के खिलाफ लोगों में, भ्रष्टाचारियों के खिलाफ ऐसे लोगों के प्रति एक भयंकर नफरत का भाव रहता है. देश की गाढ़ी कमाई को लूटकर अपनी तिजोरी भरने की यह प्रवृत्ति कुछ लोगों की पहचान के साथ जुड़ गई है. भारतीय जनता पार्टी 2014 में एक ईमानदार सरकार का वायदा करके चुनाव जीती थी और हमारी ईमानदारी को देखकर 2019 में जनता ने हमें और अग्रराष्ट्रीय वार्ते मुंदुवरियते चिक्क ब्रेक आदमेले ವೆಲ್ಕಮ್ ಬ್ಯಾಕ್. ನಿನ್ನೆ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಸದನದಲ್ಲಿ ಮಾತಾಡಿದ್ರು. ಇವತ್ತು ಈಗಲ್ಟನ್ ರೆಸಾರ್ಟ್ ಮೇಲೆ ಕೇಳಿಬಂದಿರುವ ಆರೋಪಗಳ ವಿಚಾರದಲ್ಲಿ ಚರ್ಚೆಯಾಗುವಾಗ ಕುಮಾರಸ್ವಾಮಿ ಆರೋಪಗಳಿಗೆ ಸಿದ್ದರಾಮಯ್ಯ ನೇರವಾಗಿ ತಿರುಗೇಟ್ ಕೊಟ್ರು. ನೀವೇ ಸಿಎಂ ಆಗಿದ್ರಿ, ಆಗ ಯಾಕೆ ಸುಮ್ಮನಿದ್ರಿ, ಈಗ್ಯಾಕೆ ನೀವ್ಯಾಕೆ ಅದರ ಬಗ್ಗೆ ಕೆದಕ್ತಾ ಇದ್ದೀರಾ ಅಂತ ಟಾಂಗ್ ಕೊಟ್ರು. ಸಮಗ್ರ ತನಿಖೆ ಆಗ್ಲಿ, ಕಮಿಷನರ್ ತಗೊಂಡಿದ್ಯಾರು, ಕಮಿಷನ್ ತಗೊಂಡಿದ್ಯಾರು ಅಂತ ಗೊತ್ತಾಗ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಏನು ಎಷ್ಟು ವರ್ಷದಿಂದ ಪ್ರಯತ್ನಿಸ್ತಾ ಇದ್ರೆ ರಾಮನಗರ 15-16 ವರ್ಷದಿಂದ ನನಗೆ ವಿಷಯವೇ ಗೊತ್ತಿಲ್ಲ. ನನ್ನ ಗಮನಕ್ಕೆ ತರಲಿಲ್ಲ. ಅದಕ್ಕೋಸ್ಕರ ಮಾತ್ರ ಪರ್ಸೆಂಟ್ ತಕೊತಾರೆ. ನೀವೇನ್ ತಗೋತಾ ಇದ್ರಿ ಈಗ ಪರವಾಗಿ. ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಸದನದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಮಿನಿ ವಿಧಾನಸಭೆ ಅಲ್ಲೊಂದು ನಡೀತೈತೆ, ಸದಸ್ಯರಲ್ಲಿ ಪರಸ್ಪರ ಮಾತಾಡಬಾರ್ದು. ದಯವಿಟ್ಟು ಕಳಸಪ್ಪ ಬಂಡಿ ಅವರು, ಮಾದೇವಪ್ಪ ಯಾದವಾಡ ಅವರು, ಅಲ್ಲ ನೀನು ನಾನೇ ಮಾತಾಡಕ್ಕೆ ಆಗ್ತಾ ಇಲ್ಲಪ್ಪ, ನಿಮ್ಮ ಮಾತು ನಮಗೆ ಕೇಳ್ತಾ ಐತೆ. ಇನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಯಾವುದೇ ಸರ್ಕಾರ ಬಂದರೂ ದೊಡ್ಡವರಿಗೆ ಸಿಎಂ ಆದವರಿಗೆ ಹಣ ಕೊಡ್ತಾರೆ, ನಮ್ಮಂಥವರಿಗೆ ಯಾವ ಅನುದಾನವೂ ಸಿಗಲ್ಲ, ತಾರತಮ್ಯ ಆಗ್ತಾ ಇದೆ ಅಂತ ಅಧಿಕಾರಿಗಳ ಮೇಲೂ ಯತ್ನಾಳ್ ಗರಂ ಆದರು. ಫೈನಾನ್ಸ್ ಅನ್ನೋಂಥದ್ದು ಹೆಂಗಿದೆ ಅಂದರೆ, ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರ್ದು ಜೋರು ಇರ್ತದೆ, ಅವ್ರಿಗೆ ಬೇಕಾದಷ್ಟು ದೊಡ್ಡ ಹಣ ಕೊಡ್ತಾರೆ. ಯಾರು ಸಾಮಾನ್ಯ MLAಗಳಿಗೆ ಅಲ್ಲೇನು ಹಣ ಸಿಗೋದಿಲ್ಲ, ಅವ್ರು ಮಾತಾಡಿಸೋದಿಲ್ಲ, ಅವ್ರ ಕಚೇರಿಗೆ ಹೋದ್ರೆ ಕುಂಡ್ರ ಅನ್ನೋಂಥ ಸೌಜನ್ಯನೂ ಇರೋದಿಲ್ಲ. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯ ಪ್ರಮುಖ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.